ದೇಹಕ್ಕೆ ಅವಶ್ಯಕವಾದ ಕೆಲವು ಘಟಕಾಂಶಗಳನ್ನು ಪೋಷಕಗಳು ಎನ್ನುತ್ತೇವೆ. ಪೋಷಕಗಳಿಗೆ ಉದಾಹರಣೆ ಹೇಳು, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್, ಕೊಬ್ಬು, ಖನಿಜಗಳು. ಪಿಷ್ಟದ ಪರೀಕ್ಷೆ, ಸ್ವಲ್ಪ ಪ್ರಮಾಣದ ಬೇಯಿಸಿದ ಅನ್ನ ಪ್ಲಸ್ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣ, ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ತೊಗರಿಬೇಳೆ, ಬಟಾಣಿ, ಬೀನ್ಸ್, ಇವೆಲ್ಲ ಸಸ್ಯ ಮೂಲ ಪ್ರೋಟೀನ್ಗಳು. ಪ್ರೋಟೀನ್ ಹಾಲು. ವಿಟಮಿನ್ ಎ ಕೊರತೆ ದೃಷ್ಟಿ ಕಳೆದುಕೊಳ್ಳುವುದು. ವಿಟಮಿನ್ ಬಿ ಒನ್ ಕೊರತೆ ಬೇರೆ. ವಿಟಮಿನ್ ಸಿ ಕೊರತೆ ಸ್ಕರ್ವಿ. ವಿಟಮಿನ್ ಬಿ ವಿಟಮಿನ್ ಬಿ ಕೊರತೆ. ವಿಟಮಿನ್ ಡಿ ಕೊರತೆ. ವಿಟಮಿನ್ ಡಿ ಕೊರತೆ ರಿಕೆಟ್ಸ್. ಕ್ಯಾಲ್ಸಿಯಂ ಕೊರತೆ ಮೂಳೆ ಕ್ಷೀಣಿಸುವುದು. ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಕೊಡುವ ಆಹಾರ. ಪ್ರೋಟೀನ್ ಪರೀಕ್ಷೆ, ಬೇಯಿಸಿದ ಆಲೂಗಡ್ಡೆಯನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಪ್ಲಸ್ 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ ಪ್ಲಸ್ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣ. ಪ್ರಮಾಣದಲ್ಲಿ ತೆಗೆದುಕೊಂಡ ವಸ್ತುಗಳು ನೇರಳೆ ಬಣ್ಣಕ್ಕೆ ತಿರುಗುತ್ತವೆ. ವೆರಿ ಗುಡ್. ನಮ್ಮ ದೇಹದ ಬೆಳವಣಿಗೆ, ದುರಸ್ಥಿತ ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ನಮ್ಮ ದೇಹದ ನಿರ್ಮಾಣ ಕಾರಕ ಪದಾರ್ಥ ಎನ್ನುತ್ತೇವೆ. ಗೆಣಸು, ಪಪ್ಪಾಯ, ಅಕ್ಕಿ ಕಾರ್ಬೋಹೈಡ್ರೇಟ್ಗಳು. ಮಾಂಸ, ಹಾಲು, ಮೊಟ್ಟೆ, ಮೀನು ಪ್ರಾಣಿ ಮೂಲ ಪ್ರೋಟೀನ್ಗಳು. ಬಾಳೆಹಣ್ಣು ನಾರು ಪದಾರ್ಥ. ಸೇಬು, ಕಬ್ಬಿನ. ಬೇಯಿಸಿದ ಆಲೂಗಡ್ಡೆ ಪಿಷ್ಟ. ಕಬ್ಬಿನ ಕೊರತೆ ರಕ್ತದ ಹೀನು. ನಲ್ಲಿಕಾಯಿ, ಕಿತ್ತಳೆ, ನಿಂಬೆ, ವಿಟಮಿನ್ ಸಿ. ಗೋಧಿ, ಅಕ್ಕಿ, ಪಿತ್ತಜ, ವಿಟಮಿನ್ ಬಿ. ಹಾಲು ಮತ್ತು ಪಪ್ಪಾಯ, ಕ್ಯಾರೆಟ್, ವಿಟಮಿನ್ ಎ. ಮೊಟ್ಟೆ, ವಿಟಮಿನ್ ಡಿ ಆಹಾರ ಪದಾರ್ಥ. ಎಣ್ಣೆ, ವಿಟಮಿನ್ ಡಿ ಪದಾರ್ಥ. ಹಾಲು, ವಿಟಮಿನ್ ಡಿ. ಅಯೋಡಿನ್ ಕೊರತೆ, ಗಲಗಂಟ ರೋಗ. ಮೆಣಸಿನಕಾಯಿ, ಬಾಳೆಹಣ್ಣು, ಫಾಸ್ಫರಸ್. ಆಲೂಗಡ್ಡೆ ನಾರು ಪದಾರ್ಥ. ಮೊಟ್ಟೆ, ಕ್ಯಾಲ್ಸಿಯಂ. ತಾಜಾ ಹಣ್ಣು. ತಾಜಾ ಹಣ್ಣು. ತಾಜಾ ಹಣ್ಣು ನಾರು.